ಎಸ್ ಮುಂದಿನ ಸುದ್ದಿ ಆನ್ಲೈನಲ್ಲಿ ಸಿಕ್ಕಾಪಡೆ ದೋಕಾ ಸ್ಟೋರಿಯನ್ನು ನೋಡಿದ್ದೀವಿ ಲವ್ ದೋಕಾ ಅದಾದಮೇಲೆ ಪ್ರೀತಿ ಪ್ರೇಮ ಪ್ರಣಯ ಈ ಥರ ಆನ್ಲೈನಲ್ಲಿ ಬೇರೆ ಬೇರೆ ಫೋಟೋ ಹಾಕ್ಕೊಂಡು ಹುಡುಗಿರು ಹುಡುಗರು ಮೋಸ ಹೋಗಿರೋದನ್ನ ತುಂಬ ನೋಡಿದ್ದೀವಿ ಇದೊಂದು ವಿಚಿತ್ರದ ಲವ್ ಸ್ಟೋರಿ ಈ ಮದುವೆ ಆಗಿರ್ತಕ್ಕಂಥ ಮಹಿಳೆ ಬೇರೆ ಫೋಟೋವನ್ನು ಫೇಸ್ಬುಕ್ನಲ್ಲಿ ಹಾಕ್ಕೊಂಡು ತಾನು ಏನು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ನನಗೆ ದುಡ್ಡು ಬೇಕು ಅಂತ ಹೇಳಿ ಒಬ್ಬ ಹುಡುಗನಿಗೆ ಯುವಕನಿಗೆ ಮೋಸ ಮಾಡಿರ್ತಕ್ಕಂಥ ಖತರ್ನಾಕ್ ಸ್ಟೋರಿ ಆ ಹುಡುಗ ಸುಮಾರು ನಲವತ್ತು ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ ಬನ್ನಿ ಏನು ಸ್ಟೋರಿ ಎಲ್ಲಾಗಿದೆ ಅನ್ನೋದನ್ನ ನೋಡೋಣ ಇದು ಅಕ್ಷರಹ ಆನ್ಲೈನ್ನಲ್ಲಿಯೇ ಹುಟ್ಟಿ ಆನ್ಲೈನ್ನಲ್ಲಿಯೇ ಮುಗಿದು ಹೋದ ಮೋಸದ ಪ್ರೀತಿ ಜೊತೆ ಉಂಡು ಹೋಗಿ ಕೊಂಡು ಹೋದ ಮಹಾ ಮೋಸದ ಸ್ಟೋರಿ ಅಂದಾಗೆ ಇದು ನಡೆದಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಅವಳು ಆತನಿಗೆ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಮಾಯಾಂಗನೆ ಮೋಸ ಮಾಡಲೆಂದೇ ಫೇಸ್ಬುಕ್ ಆರಿಸಿಕೊಂಡಿದ್ದ ಐನಾತಿ ಮಹಿಳೆ ಅವಳ ಫೇಸ್ಬುಕ್ ಫೋಟೋ ನೋಡಿದರೆ ಎಂಥವರು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ ಅಂತಹ ಮಾದಕತೆಯ ನೋಟ ಹೀಗಾಗಿ ಆ ಅಕೌಂಟ್ನಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದ್ರೆ ಸಾಕು ಕ್ಷಣ ಮಾತ್ರದಲ್ಲೇ ಅಕ್ಸೆಪ್ಟ್ ಮಾಡಿಕೊಳ್ಳುವ ಆಸೆ ಹುಟ್ಟಿರುತ್ತೆ ಅಂತಹದೊಂದು ಮಾಯಾ ಜಾಲ ಹೆಣೆದಿದ್ದ ಆ ಮಹಿಳೆ ಅನಾಮತ್ತಾಗಿ ಲಕ್ಷ ಲಕ್ಷ ಹಣ ಎಗರಿಸಿದ್ದಾಳೆ ಆಕೆಯ ಡಿ ಪಿ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದ ಯುವಕ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಚಾಟಿಂಗ್ ಮಾಡಲು ಆರಂಭಿಸಿದ್ದ ಬಳಿಕ ಸ್ನೇಹ ಪ್ರೀತಿ ಅಂತೆಲ್ಲ ಶುರುವಾಗಿ ಕೊನೆಗೆ ನಿಂತಿದ್ದು ಮೋಸ್ದಲ್ಲಿ ಆಗಲೇ ಹೇಳಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಫೇಸ್ಬುಕ್ ಪ್ರಣಯದ ಲವ್ ದೋಕಾ ಸ್ಟೋರಿ ನಡೆದಿದೆ ಫೇಸ್ಬುಕ್ ಪ್ರಣಯದ ನಡುವೆ ಮಾದಕ ನೋಟದ ಚಲುವೆ ಹೊಸ ಹೊಸ ಅವತಾರಗಳನ್ನು ಶುರು ಬಿಟ್ಟಿದ್ಲು ತಾನು ಯು ಪಿ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದೇನೆ ಹಣದ ಅವಶ್ಯಕತೆ ಇದೆ ಮುಂದೆ ನಾನು ಡಿ ಸಿ ಆಗುವೆ ಎಂದೆಲ್ಲ ಹೇಳ್ತಿದ್ಲು ನಾನು ಡಿ ಸಿ ಆಗಬೇಕು ಅಂದರೆ ಬರೋಬ್ಬರಿ ನಲವತ್ತು ಲಕ್ಷ ಹಣ ಬೇಕಾಗುತ್ತೆ ಅಂತ ಹೇಳಿ ಬಡಪಾಯಿ ಹುಡುಗನಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ವಂಚಿಸಿದ್ದಾಳೆ ಮಹಿಳೆ ಅನಿ ಟ್ರ್ಯಾಪ್ನಿಂದಲೂ ಕೂಡ ಈ ಸುಳಿಗೆ ಆಗಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಯುವಕನಿಂದ ಬಂದ ಹಣ ಹೇಗೆ ಹೇಗೆ ಗೊತ್ತಾಯಿತು ಅಂತ ಕೆಲವೊಂದಿಷ್ಟು ಏನು ಐಡಿಯಾಗಳಿಗೆ ಆ ಮಹಿಳೆ ನಿಂತಿದ್ಲು ವಿಡಿಯೋ ಕಾಲ್ ಮಾಡಿ ಯುವಕನ ಬೆತ್ತಲೆ ವಿಡಿಯೋ ಮಾಡಿಕೊಂಡು ಮತ್ತಷ್ಟು ಹಣಕ್ಕಾಗಿ ಪೀಡಿಸ್ತಾ ಇದ್ಲು ಆ ಮಹಿಳೆ ಮತ್ತಷ್ಟು ಹಣಕ್ಕಾಗಿ ಪೀಡಿಸ್ತಾ ಇದ್ಲು ಹೀಗಾಗಿ ಏನು ಮಾಡೋದು ಅಂತ ಗೊತ್ತಾಗದಂಥ ಯುವಕ ಕೊನೆಗೂ ಮಹಿಳೆಯ ವಂಚಿತ ವಂಚನೆಯನ್ನು ಅರಿತ ಯುವಕ ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದಾನೆ ಆಗ ಮಹಿಳೆ ಪೊಲೀಸರ ಅತಿಥಿಯಾಗಿದ್ದು ಮಹಿಳೆಗೆ ಸಾಥ್ ಕೊಟ್ಟಂಥ ಪತಿ ಈಗ ನಾಪತ್ತೆ ಆಗಿದ್ದಾನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಪರಶುರಾಮನ ಕತೆ ಇದು ಈತ ಹೈದರಾಬಾದ್ನಲ್ಲಿ ಕಟ್ಟಡ ಕಾರ್ಮಿಕರ ಸೂಪರ್ವೈಸರ್ ಆಗಿದ್ದ ಆತನಿಗೆ ಮೂವತ್ತು ಸಾವಿರ ಸಂಬಳ ಇತ್ತು ಮನ್ಸಾರೆ ಪ್ರೀತಿಸಿದ ಹುಡುಗಿ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ತಯಾರಿ ಮಾಡಿದ ಡಿ ಸಿ ಆಗ್ತಾರೆ ಅನ್ನೋ ಒಂದು ಕನಸನ್ನು ಹೊಂದಿದ್ದ ಆದರೆ ಆ ಮಹಿಳೆ ಯುವತಿಯಲ್ಲ ಮಹಿಳೆ ಮೋಸ ಮಾಡಿದ ಗೊತ್ತಾದ ತಕ್ಷಣ ಒಂದು ರೀತಿ ಬೇಜಾರಾಗಿ ಪಾಪ ಕಗ್ಗೆಟ್ಟಿದ್ದಾನೆ ಈ ರೀತಿ ಮೋಸ ಮಾಡಿದ್ದ ಮಹಿಳೆ ಹಾಸನದವರು ಹಾಸನದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ವಿಜಯಪುರ ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಎಣಿಸಿದ್ದಾರೆ ಸೊ ಬಿ ಕೇರ್ಫುಲ್ ಈ ರೀತಿಯ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾ ಪ್ರಭಾವ ಫೇಸ್ಬುಕ್ ಪ್ರಭಾವ ಏನೇ ಆಗಿದ್ರೂ ಕೂಡ ಕೇರ್ಫುಲ್ ಆಗಿರಬೇಕು ಅನ್ನೋದು ಅಷ್ಟೇ